Hi friends, welcome to Achievers Academy Shivamogga and also welcome to Achievers Banking Channel Karnataka. ನಿಮಗೆ ಆಲ್ರೆಡಿ ಹೇಳಿದ್ದಿಂದನೋ ಏನಪ್ಪ ಅಂದರೆ ಐ ಬಿ ಪಿ ಎಸ್ ಕ್ಲರ್ಕ್ ಬರೋದ್ರೊಳಗಾಗಿ ಎಲ್ಲ ರೀತಿಯಾದಂಥ ಪಝಲ್ಸು ಮತ್ತು ಸಿಟಿಂಗ್ ಅನಿಮೇಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಬರೋಣ. ಯಾಕಪ್ಪ ಅಂದರೆ 35 ಕ್ವಶನ್ಸ್ ಇರುತ್ತೆ, 20 ಮಿನಿಟ್ಸ್ ಇರುತ್ತೆ. ಆ ಒಂದು 20 ಮಿನಿಟ್ಸಲ್ಲಿ 35 ಕ್ವಶನ್ಸ್ ಅಟೆಂಡ್ ಮಾಡೋದು ಅಂದರೆ ಹುಡುಗಾಟಿಗೆ ಮಾತಲ್ಲ, ಅದು ಯಾರು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಅಟೆಂಡ್ ಮಾಡೋಕ್ಕೆ ಸಾಧ್ಯ. ಅದರಲ್ಲೂ ಕೂಡ 25 ಮಾರ್ಕ್ಸ್ ಅಪ್ ಟು 20 to 25 ಮಾರ್ಕ್ಸ್ ಒಳಗೆ 25 ಮಾರ್ಕ್ಸಿಗೆ ನಮಗೆ ಸೆಟ್ ಆಫ್ ಕ್ವಶನ್ಸ್ಗಳು ಇರ್ತಾ ಬರುತ್ತೆ. ಸೆಟ್ ಆಫ್ ಕ್ವಶನ್ಸ್ ನಮಗೆ ತುಂಬ ಮೇಜರ್ ರೋಲ್ ಪ್ಲೇ ಮಾಡೋದ್ರಿಂದ ಆ ಒಂದು ಸೆಕ್ಷನ್ನಲ್ಲೇ ನಮಗೆ ತುಂಬ ಮಾರ್ಕ್ಸು ಇನ್ಕ್ರೀಸ್ ಆಗುತ್ತೆ. ಯಾಕಪ್ಪ ಅಂದರೆ ಇಂಗ್ಲೀಷಲ್ಲಿ ನಾವು ಅಕ್ಯುರೇಸಿ ಎಷ್ಟೇ ಹೇಳಿದ್ರು ಎಷ್ಟೇ ಮಾಡಿದ್ರು ಕೂಡ ಅಕ್ಯುರೇಸಿ ಹೇಳಕ್ಕೆ ಬರಲ್ಲ. ಬಟ್ ಕ್ವಾಂಟ್ಸ್ ಮತ್ತು ರೀಸನಿಂಗ್ ಸೆಕ್ಷನ್ಸಲ್ಲಿ ಅಕ್ಯುರೇಸಿಯನ್ನು ಮೇಂಟೈನ್ ಮಾಡಲೇಬೇಕಾಗತ್ತೆ. ಜೊತೆಗೆ ಮೇಂಟೈನ್ ಮಾಡ್ತಕ್ಕಂಥ ಸೆಕ್ಷನ್ನು ಕೂಡ, ಅದರಲ್ಲೂ ಕೂಡ ರೀಸನಿಂಗ್ ಪಾರ್ಟ್ ಅಂತ ಬಂದಾಗ ಸೆಟ್ ಆಫ್ ಕ್ವಶನ್ಸ್ ಎಲ್ಲಾದರೂ ಒಂಚೂರು ಕೈ ಕೊಡ್ತು ಅಂದರೂ ಕೂಡ ನಮಗೆ ಇಡೀ ಎಕ್ಸಾಮೇ ನಮಗೆ ಫ್ಲಾಪ್ ಆಗ್ತಾ ಬರುತ್ತೆ. ಸೊ ಕ್ವಶನ್ಸನ್ನು ಓದಬೇಕಾದ್ರೆ ನಾವು ಒಂದ್ಸತಿ ಹೇಳಿದ್ದೆ ತುಂಬ ಜವಾಬ್ದಾರಿಯಿಂದ ಕ್ವಶನನ್ನು ಓದಬೇಕು ಅಂತ. ಯಾಕಪ್ಪಂದರೆ ಆ ಒಂದು ಜವಾಬ್ದಾರಿ ಏನಿರುತ್ತೋ ನಮ್ಮ ಲೈಫ್ನ ಜವಾಬ್ದಾರಿ ಆಗಿರುತ್ತೆ. ಆ ಒಂದು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇರ್ತೀವಲ್ಲ ಆ ಟೈಮ್ ನಮಗೆ ಇಡೀ ಲೈಫನ್ನು ಕ್ಯಾರಿ ಮಾಡಿ ಕೊಡೋದಾಗಿರುತ್ತೆ. ಸೊ ಪ್ರತಿಯೊಂದು ಲೈನ್ ಪ್ರತಿಯೊಂದು ವರ್ಡನ್ನು ಓದಬೇಕಿದ್ರು ಕೂಡ ನಮಗೆ ತುಂಬ ಅಲರ್ಟ್ನೆಸ್ ಇರಬೇಕಾಗತ್ತೆ. ಸೊ ನಾನು ಹೇಳಿದ ಹಾಗೆ ಆಲ್ರೆಡಿ ಒಂದು ಸೆಟ್ ನಂಬರ್ 1ನಲ್ಲಿ ಕೂಡ ನಾವು ಸರ್ಕ್ಯುಲರ್ ಅರೇಂಜ್ಮೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಬಂದಿದ್ವಿ. ಎಲ್ಲ ರೀತಿಯಾದ ಕ್ವಶನ್ಸನ್ನು ಕೂಡ ಎರಡೆರಡು ಕ್ವಶನ್ಸ್ಗಳನ್ನು ನಾವು ಎಲ್ಲ ರೀತಿಯಾದ ಪ್ಯಾಟರ್ನಲ್ಲೂ ಕೂಡ ಎರಡೆರಡು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಬರೋಣ. ಅದೇ ರೀತಿ ಸೆಟ್ ನಂಬರ್ 2 ಸೇಮ್ ಸರ್ಕ್ಯುಲರ್ ಅರೇಂಜ್ಮೆಂಟ್ ಆಗಿರುತ್ತೆ. ಕ್ವಶನ್ಸ್ ಕಡೆ ಮೂವ್ ಆಗೋದಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಕ್ವಶನ್ಸ್ ಕಡೆ ಮೂವ್ ಆಗ್ತಾ ಬರೋಣ. ಸರ್ಕ್ಯುಲರ್ ಸಿಟೆಡ್ ಸರ್ಕ್ಯುಲರ್ ಟೇಬಲ್ ಅಲ್ವಾ. 8 ಕಿಡ್ಸ್ ವರ್ ಸಿಟೆಡ್ ಇನ್ ಎ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಸೆಂಟರ್ ಅಂತ ಹೇಳ್ತೀನಿ, ಹೌದಲ್ವಾ? ಸೊ ಅದನ್ನು ನಾವೇನು ಮಾಡಬೇಕು, ಅಗೇನ್ ನಾನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಪಾಸಿಬಿಲಿಟಿಗಳನ್ನು ಎರಡು ಹಾಕಲೇಬೇಕಾಗತ್ತೆ. ದಿಸ್ ಈಸ್ ಪಾಸಿಬಿಲಿಟಿ 1 ಆ್ಯಂಡ್ ಪಾಸಿಬಿಲಿಟಿ 2. ನೆಕ್ಸ್ಟ್, 2 ಕಿಡ್ಸ್ ವರ್ ಸಿಟೆಡ್ ಬಿಟ್ವೀನ್ ಪಿ ಆ್ಯಂಡ್ ಡಬ್ಲ್ಯೂ, ಹೌದಲ್ವಾ? ಪಾಸಿಬಿಲಿಟಿ 2 ಇರೋದ್ರಿಂದ ನಾವು ಎರಡು ರೀತಿಯಾದಂಥ ಪಾಸಿಬಿಲಿಟಿ ಎರಡು ರೀತಿಯಾಗಿ ನಾವು ಪಿ ಮತ್ತು ಡಬ್ಲ್ಯೂನ ಅರೇಂಜ್ ಮಾಡ್ತಾ ಬರ್ಬೋದು. ಒಂದು ಪಿನ ನಾನು ಇಲ್ಲಿ ಬರೆದ್ರೆ ಇಲ್ಲಿ ಡಬ್ಲ್ಯೂನ ಬರೆಯುವುದು, ದಟ್ ಮೀನ್ಸ್ ಪಿನ ಥರ್ಡ್ ಟು ದ ರೈಟು ಡಬ್ಲ್ಯೂ ಇದ್ದಾನೆ, ಬಟ್ ಇಲ್ಲಿ ಡಬ್ಲ್ಯೂನ ಥರ್ಡ್ ಟು ದ ರೈಟು ಪಿ ಇದ್ದಾನೆ. ಅಲ್ಲಿ ಏನು ಹೇಳಿಯಾನೆ, ಅಲ್ಲಿ ಎಕ್ಸಾಕ್ಟಾಗಿ ಡೈರೆಕ್ಷನ್ ಏನು ಹೇಳಿಯಾನೆ, ನಂಬರ್ ಆಫ್ ಪರ್ಸನ್ಸ್ ಹೇಳಿಯಾನೆ, ಬಟ್ ಡೈರೆಕ್ಷನ್ ಹೇಳಿಲ್ಲ. ದಟ್ ಮೀನ್ಸ್ ರೈಟಿಗೋ ಲೆಫ್ಟಿಗೋ ಅಂತ ಎಲ್ಲೂ ಹೇಳಿಲ್ಲ. ಟೂ ನಂಬರ್ಸ್ ಟೂ ಪೀಪಲ್ ಸೀಟ್ ಬಿಡು ಪಿ ಆ್ಯಂಡ್ ಡಬ್ಲ್ಯೂ ಅಷ್ಟೇ ಹೇಳಿರೋದಲ್ವ. ಸೊ ಈ ರೀತಿಯಾಗಿ ನಾವು ನೋಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಕ್ಯೂ ವಾಸ್ ಸಿಟೆಡ್ ಸೆಕೆಂಡ್ ಟು ದ ರೈಟ್ ಆಫ್ ಡಬ್ಲ್ಯೂ. ಡಬ್ಲ್ಯೂನ ಸೆಕೆಂಡ್ ಟು ದ ರೈಟ್ ಯಾರಿದಾರಂತೆ, ಕ್ಯೂ ಇದ್ದಾನಂತೆ. ಸೊ ಡಬ್ಲ್ಯೂ ಇಲ್ಲಿದ್ದಾನೆ ಅಂದಮೇಲೆ ಫಸ್ಟ್ ಸೆಕೆಂಡ್, ಹೌದಲ್ವಾ? ಯಾರಿಲ್ಲಿ ಕ್ಯೂ ಬರಬೇಕಾಗತ್ತೆ. ಅದೇ ರೀತಿ ಪಾಸಿಬಿಲಿಟಿ 2 ಅಲ್ಲೂ ಕೂಡ ಕ್ಯೂನ ನಾನು ಫಸ್ಟ್ ಸೆಕೆಂಡ್ ಇಲ್ಲೇ ಪ್ಲೇಸ್ ಮಾಡಬೇಕಾಗತ್ತೆ. ಇದು ಕ್ಯೂ. ಓಕೆ, 2 ಸಿಟ್ ಬಿಟ್ವೀನ್ ಕ್ಯೂ ಆ್ಯಂಡ್ ಎಸ್. ಕ್ಯೂ ಮತ್ತು ಎಸ್ ನಮ್ಮದು ಎಷ್ಟು ಜನ ಇದಾರಂತೆ, 2 ಇದಾರಂತೆ. ಸೊ ಪಾಸಿಬಿಲಿಟಿ 1 ಚೆಕ್ ಮಾಡ್ತಾ ಬರೋಣ. ಇಲ್ಲೂ ಕೂಡ ಡೆಫಿನೆಟ್ ಆಗಿ ಡೈರೆಕ್ಷನ್ ಹೇಳಿಲ್ಲ ಅಲ್ವಾ. ಸೊ ಕ್ಯೂ ಇಲ್ಲಿದೆ ಅಂದಮೇಲೆ ಫಸ್ಟ್ 2 ಪರ್ಸೆಂಟ್ ಬಿಟ್ಟು ಎಸ್ ಇಲ್ಲಿ ಬರಬೇಕಾಗತ್ತೆ. ಬಟ್ ಇಲ್ಲಿ ಆಲ್ರೆಡಿ ಪಿ ಇರೋದ್ರಿಂದ ಆಗಲ್ಲ. 1 2 ಇಲ್ಲಿ ಬರಿಬೋದು ಅಲ್ವಾ, ಬರಿಬೋದು. ಪಾಸಿಬಿಲಿಟಿ 2 ಅಲ್ಲೂ ಕೂಡ ಚೆಕ್ ಮಾಡ್ತಾ ಬರೋಣ. 2 ಬಿಟ್ಟು ಇಲ್ಲಿ ಕ್ಯೂ ಮತ್ತು ಎಸ್ನ ಮಧ್ಯೆ 2 ಅಲ್ವಾ, 2 ಬಿಟ್ಟು ಎಸ್ ಬರಬೇಕು. ಕ್ಯೂ ಇಲ್ಲಿದ್ದಾನೆ, 2 ಬಿಟ್ಟು ಎಸ್ ಇಲ್ಲಿ ಬರ್ಬೋದು, 2 ಬಿಟ್ಟು ಎಸ್ಸು ಇಲ್ಲೂ ಕೂಡ ಬರ್ಬೋದು. ಸೊ ಎರಡು ಪಾಸಿಬಿಲಿಟಿ ಇರೋದ್ರಿಂದ ನಾವು ಇದನ್ನು ನೋಟ್ ಮಾಡಲೇಬೇಕಾಗತ್ತೆ. 2% ಸಿಟ್ ಬಿಟ್ವೀನ್ ಕ್ಯೂ ಆ್ಯಂಡ್ ಎಸ್. ಓಕೆನಾ? ನೆಕ್ಸ್ಟ್, ಆರ್ ಆ್ಯಂಡ್ ಎಸ್ ವರ್ ಇಮಿಡಿಯೇಟ್ ನೈಬರ್ಸ್ ಅಂತ ಹೇಳ್ತೇನೆ. ಆರ್ ಮತ್ತು ಎಸ್ ಏನಂತೆ, ಇಮಿಡಿಯೇಟ್ ನೈಬರ್ಸ್ ಅಂತೆ. ಪಾಸಿಬಿಲಿಟಿ 1 ಅದು ಅಗೇನ್ ನಾವು ಇದನ್ನು ಪಾಸಿಬಿಲಿಟೀಸಲ್ಲಿ ಅಪ್ಲೈ ಮಾಡ್ತಾ ಬರಬೇಕು. ಎಸ್ ಇಲ್ಲಿ ಆಲ್ರೆಡಿ ಇದ್ದಾನೆ, ಆರ್ ಇಲ್ಲಿ ಬರಿಬೋದಾ? ಆಬ್ವಿಯಸ್ಲಿ ಬರಿಬೋದು. ಇಲ್ಲಿ ಆರ್ ಅಂತೂ ಬರೆಯೋಕ್ಕಾಗಲ್ಲ, ಆಲ್ರೆಡಿ ಡಬ್ಲ್ಯೂ ಇದ್ದಾನೆ. ಇಲ್ಲಿ ಎಸ್ ಇನ್ ಪ್ಲೇಸೇ ಗೊತ್ತಿಲ್ಲ ನಮಗೆ. ಸೊ ಎಸ್ ಇನ್ ಪ್ಲೇಸ್ ಗೊತ್ತಿಲ್ಲ ಅಂದಮೇಲೆ ಇದನ್ನು ನಾವು ನೋಟ್ ಮಾಡೋದ್ರಿಂದ ಯೂಸ್ಫುಲ್ ಆಗ್ತಾ ಬರುತ್ತೆ. ಮುಂದೆ ನೆಕ್ಸ್ಟ್, ಯು ವಾಸ್ ಸಿಟೆಡ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ, ಹೌದಲ್ವಾ? ಯು ವಾಸ್ ಸಿಟೆಡ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ. ಓಕೆ, ಇದನ್ನು ನಾವು ಸ್ವಲ್ಪ ಕ್ವಶನ್ಸನ್ನು ಫುಲ್ ಓದೋ ತನಕ ಹೆಲ್ಪ್ ಮಾಡೋಣ. ನೆಕ್ಸ್ಟ್, ನೈದರ್ ಆರ್ ನಾರ್ ವಿ ಸಿಟೆಡ್ ಅಡ್ಜಸೆಂಟ್ ಟು ಯು, ಅಂದರೆ ಆರ್ ಮತ್ತು ವಿ ಯುನ ಇಮಿಡಿಯೇಟ್ ನೈಬರ್ಸು ಅಂದರೆ ಅಡ್ಜಸೆಂಟ್ ಆಗಿರಬಾರ್ದು ಅಂತ. ಅಲ್ಲಿಗೆ ಇಷ್ಟು ಪಾಸಿಬಿಲಿಟೀಸ್, ಇಷ್ಟು ಕಂಡೀಷನ್ಸ್ಗಳು ನಮಗೆ ಇಲ್ಲಿ ನೋಟ್ ಮಾಡ್ತಾ, ಇಷ್ಟು ಕಂಡೀಷನ್ಸ್ಗಳು ನಮಗೆ ಸಿಗ್ತಾ ಇದೆ. ಇವಾಗ ಆಲ್ರೆಡಿ ನಾವು ಪಾಸಿಬಿಲಿಟಿ 1ನಲ್ಲಿ ಈ ಕಂಡೀಷನ್ನು ಮತ್ತು ಈ ಕಂಡೀಷನ್ಸನ್ನು ನೋಟ್ ಮಾಡಿಬಿಟ್ಟಿದ್ದೀವಲ್ವ. ಇಲ್ಲೇ ಇಲ್ಲಿಂದ ನಾವು ಮೂವ್ ಆಗ್ತಾ ಬರೋಣ. ಎಲ್ಲೋ ಒಂದು ಕಡೆ ನಮಗೆ ಏನಾಗಬೇಕು, ಈ ಕಂಡೀಷನ್ ಸರಿ ಇದ್ದರೆ ಫುಲ್ ಆನ್ಸರ್ ಬರುತ್ತೆ, ತಪ್ಪಾಗಿದ್ದರೆ ಎಲ್ಲೋ ಒಂದು ಕಡೆ ಇದು ಫಾಲ್ಸ್ ಆಗ್ತಾ ಬರುತ್ತೆ
ಫಾಲ್ಸ್ ಆಗುತ್ತೆ, ಆ ಪಾಸಿಬಿಲಿಟೀಸನ್ನು ನಾವು ಸ್ಟ್ರೈಕ್ ಔಟ್ ಮಾಡ್ಬೋದು. ಇವಾಗ ಎಸ್ ಮತ್ತು ಕ್ಯೂ ಮಧ್ಯೆ 2% ಇದೆ ಅಂತೇಳಿ ಇಲ್ಲಿ ಆಲ್ರೆಡಿ ಆಗಿದೆ. ನೆಕ್ಸ್ಟ್ ಆರ್ ಮತ್ತು ಎಸ್ನ ಮಧ್ಯೆ ಸಾರಿ ಆರ್ ಮತ್ತು ಎಸ್ಸು ಇಮಿಡಿಯೇಟ್ ನೈಬರ್ಸ್ ಅಂತ ಆಗಿದೆ. ಓಕೆ, ಟಿನ ಸೆಕೆಂಡ್ ಟು ದ ಲೆಫ್ಟ್ ಯು ಬರಬೇಕಲ್ವಾ. ಇಲ್ಲಿ ನೋಡಿ ಇಮಿಡಿಯೇಟ್ ಅಂದರೆ 3% ಕೂರ್ತಕ್ಕಂಥ ಜಾಗ ಎಲ್ಲಿದೆ ಅಂತ ನೋಡೋದಾದರೆ ಟೀನ ನಾನು ಇಲ್ಲಿ ಪ್ಲೇಸ್ ಮಾಡಿದ್ರೆ ಯುನ ಒನ್ ಪ್ಲೇಸ್ ಬಿಟ್ಟು ಅಂದರೆ ಅವನ ಲೆಫ್ಟಿನ ಒನ್ ಪ್ಲೇಸ್ ಬಿಟ್ಟು ಯುನ ಇಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಕ್ಯೂ ಇದ್ದಾನೆ, ಇಲ್ಲಿ ಆಗಲ್ಲ. ಟೀನ ನಾನು ಇಲ್ಲಿ ಪ್ಲೇಸ್ಲೇ ಮಾಡಲೇಬೇಕಾ? ಯಾಕಂದರೆ ಟೀನ ಇಲ್ಲಿ ಪ್ಲೇಸ್ ಮಾಡಿದ್ರೆ ನೋಡಿ ನೀವು ಯುನ ಇಲ್ಲಿ ಪ್ಲೇಸ್ ಮಾಡಬೇಕಾಗತ್ತೆ. ಸೊ ಟೀನ ಆಬ್ವಿಯಸ್ಲಿ ಇಲ್ಲಿ ಪ್ಲೇಸ್ ಮಾಡಲೇಬೇಕು. ಇಲ್ಲಿ ಯಾರು ಬರ್ತಾರೆ? ಯು ಬರ್ತಾನೆ. ಉಳಿದಿರ್ತಕ್ಕಂಥವ್ರು ಯಾರು? ಒಬ್ಬ ಪರ್ಸನ್ ಲಾಸ್ಟ್ ಯುವೆ ಅಲ್ವಾ? ಯುವೋ ವಿನ. ಯು ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ. ಯು ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ. ಹಾಂ, ವಿ ಇಲ್ಲೊಬ್ಬ ಇನ್ನೊಬ್ಬ ಪರ್ಸನ್ ಇದೆಯಲ್ಲ, ದಟ್ ಈಸ್ ವಿ. ವಿ ಅಲ್ಲಿ ಬರಬೇಕಾಗತ್ತೆ, ವಿ ಇಲ್ಲಿ ಬರಬೇಕಾಗತ್ತೆ. ಇಲ್ಲಿ ನೋಡಿ ಆರು ಮತ್ತು ಆರು ಯು ಇಮಿಡಿಯೇಟ್ ನೈಬರ್ಸ್ ಬರಬಾರ್ದಂತೆ. ಆರು ಯು ಇಮಿಡಿಯೇಟ್ ನೈಬರ್ಸ್ ಅಲ್ಲ. ಅದೇ ರೀತಿ ವಿ ಮತ್ತು ಯು ಕೂಡ ಇಮಿಡಿಯೇಟ್ ನೈಬರ್ಸ್ ಅಲ್ಲ ಅಂತ ಹೇಳ್ತೇನೆ. ವಿ ಇಲ್ಲದಾನೆ, ಯು ಇಲ್ಲದಾನೆ. ಅಲ್ಲಿಗೆ ಎಲ್ಲ ಕಂಡೀಷನ್ಸ್ಗಳು ನಮಗೆ ಸ್ಯಾಟಿಸ್ಫೈ ಆಗ್ತಾ ಇದೆ. ಅಲ್ಲಿಗೆ ಪಾಸಿಬಿಲಿಟಿ ಒನ್ನಲ್ಲೇ ನನ್ನ ಆನ್ಸರ್ ಸಿಗ್ತಾ ಹೋಯಿತು. ಮತ್ತು ನಾವು ಪಾಸಿಬಿಲಿಟಿ ಟೂಗೆ ಮೂವ್ ಮಾಡಿಬಿಟ್ಟು ಅಲ್ಲಿ ಟೈಮ್ ವೇಸ್ಟ್ ಮಾಡತಕ್ಕಂಥದ್ದು ಬೇಡ. ಯಾಕಪ್ಪ ಅಂದರೆ ಎಕ್ಸಾಮಲ್ಲಿ ಒಂದು ಪಾಸಿಬಿಲಿಟಿಯಲ್ಲಿ ಆನ್ಸರ್ ಬಂತು ಅಂದರೆ ನಾವು ಅಲ್ಲಿಗೆ ಅದನ್ನು ಫಿನಿಷ್ ಮಾಡಬೇಕಾಗತ್ತೆ. ಮತ್ತೆ ನೆಕ್ಸ್ಟ್ ಪಾಸಿಬಿಲಿಟಿ ಚೆಕ್ ಮಾಡಿ ಮತ್ತು ಅದನ್ನು ಎಲ್ಲಿ ಫಾಲ್ಸ್ ಆಗುತ್ತೆ ಅಂತ ನೋಡಿ ಅದನ್ನು ಸ್ಟ್ರೈಕ್ ಔಟ್ ಮಾಡೋದು ಅವಶ್ಯಕತೆ ಇರಲ್ಲ. ಯಾಕಪ್ಪ ಅಂದರೆ ಫಸ್ಟ್ ಪಾಸಿಬಿಲಿಟೀಸಲ್ಲಿ ಎಲ್ಲ ಬರ್ತಿದ್ದ ಮೇಲೆ ಅದೇ ಕರೆಕ್ಟಾಗಿದೆ ಆಗಿರಬೇಕಲ್ವಾ? ಎಲ್ಲ ಕಂಡೀಷನ್ಸ್ ಕೂಡ ಸ್ಯಾಟಿಸ್ಫೈ ಆಗ್ತದೆ ಅಂದಮೇಲೆ ಆ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್, ಆ ಒಂದು ಅರೇಂಜ್ಮೆಂಟ್ ಕರೆಕ್ಟಾಗೇ ಇರುತ್ತೆ. ಹಾಗಿದ್ರೆ ಇವಾಗ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಅಥವಾ ನಿಮಗೆ ಕಂಡೀಷನ್ಸನ್ನು ಯಾವ ರೀತಿ ಎಲ್ಲಿ ನಮ್ಮ ಕಂಡೀಷನ್ಸು ಅಥವಾ ನಮ್ಮ ಪಾಸಿಬಿಲಿಟಿ ಫಾಲ್ಸ್ ಆಗ್ತಾ ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಎಸ್ಸನ್ನು ನಾನು ಏನು ಕ್ಯೂ ಮತ್ತು ಎಸ್ನ ಮಧ್ಯೆ 2% ಬರಬೇಕಲ್ವಾ? ಎಸ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಅದೇ ರೀತಿ ಎಸ್ ಮತ್ತು ಆರು ಇಮಿಡಿಯೇಟ್ ನೈಬರ್ಸು. ಓಕೆ, ಎಸ್ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ, ಆರು ಇಲ್ಲೂ ಪ್ಲೇಸ್ ಮಾಡ್ಬೋದು, ಇಲ್ಲೂ ಪ್ಲೇಸ್ ಮಾಡ್ಬೋದು. ಇವಾಗ ನಾನು ಆರನ್ನ ಇಲ್ಲಿ ಪ್ಲೇಸ್ ಮಾಡ್ಬಿಡ್ತೀನಿ. ಇವಾಗ ನೋಡಿ ಟೀನ ಸೆಕೆಂಡ್ ಟು ದ ಲೆಫ್ಟು ಯು ಇರಬೇಕಂತೆ. ಟೀನ ಇಲ್ಲಿ ಪ್ಲೇಸ್ ಮಾಡಿದ್ರೆ ಸೆಕೆಂಡ್ ಟು ದ ಲೆಫ್ಟ್ ಯು ಇಲ್ಲಿ ಬರಬೇಕಾಗುತ್ತೆ. ಬಟ್ ಆಲ್ರೆಡಿ ಇಲ್ಲಿ ಯಾರಿದ್ದಾರೆ? ಎಸ್ ಇದ್ದಾನೆ, ಆಗಲ್ಲ. ಟೀನ ಇಲ್ಲಿ ಪ್ಲೇಸ್ ಮಾಡಿದ್ರೆ ಇಲ್ಲಿ ಯು ಪ್ಲೇಸ್ ಮಾಡಬೇಕು, ಇಲ್ಲ ಆಗಲ್ಲ. ಅಲ್ಲಿಗೆ ಆರ್ ಇಲ್ಲಿ ಬರಲ್ಲ, ಇಲ್ಲಿ ಆರ್ ಬರಲ್ಲ ಅಂದಮೇಲೆ ಇನ್ನೊಂದು ಕಡೆ ಆರನ್ನ ಪ್ಲೇಸ್ ಇದೆ ಅಲ್ವಾ, ಚೆಕ್ ಮಾಡೋಣ. ಆರನ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಇವಾಗ ನೋಡಿ ಯಾರು ಬರಬೇಕು? ಯು ಟೀನ ಸೆಕೆಂಡ್ ಟು ದ ಲೆಫ್ಟು ಯು ಬರಬೇಕಲ್ವಾ? ಟೀನ ನಾನು ಇಲ್ಲಿ ಪ್ಲೇಸ್ ಮಾಡಿದ್ರೆ ಸೆಕೆಂಡ್ ಟು ದ ಲೆಫ್ಟ್ ಇಲ್ಲಿ ಬರೋಕ್ಕಾಗುತ್ತಾ? ಬರಲ್ಲ. ಟೀನ ಇಲ್ಲಿ ಪ್ಲೇಸ್ ಮಾಡಿದ್ರೆ ಯು ಇಲ್ಲಿ ಬರಬೇಕು, ಬರಲ್ಲ. ಟೀನ ಇಲ್ಲಿ ಪ್ಲೇಸ್ ಮಾಡಿದ್ರೆ ಓಕೆ, ಇನ್ನೊಂದು ಪಾಸಿಬಿಲಿಟಿ ಇದೆ ಅಲ್ವಾ? ಓಕೆ, ಟೀನ ಇಲ್ಲಿ ಪ್ಲೇಸ್ ಮಾಡಿದ್ರೆ ಇಲ್ಲಾರು ಬರಬೇಕಂತೆ, ಯು ಬರಬೇಕಂತೆ. ಓಕೆ, ಇಲ್ಲಿ ಬಂತು. ಇವಾಗ ನೋಡಿ ಉಳಿದಿರ್ತಕ್ಕಂಥ ಪರ್ಸನ್ ಯಾರು? ವಿ ಅಲ್ವಾ? ವಿ ಇಲ್ಲಿ ಬರ್ತಾ ಇದ್ದಾನೆ. ಇಲ್ಲೇನು ನಡೆಯೇನೆ, ಆರ್ ಮತ್ತು ಯು ಇಮಿಡಿಯೇಟ್ ನೈಬರ್ಸು ಅಲ್ಲ. ಬಟ್ ಇಲ್ಲಿ ಆಲ್ರೆಡಿ ಆರ್ ಮತ್ತು ಯು ಇಮಿಡಿಯೇಟ್ ನೈಬರ್ಸ್ ಬಂದಿಯಾರಲ್ವಾ? ಸೊ ಇದು ಟ್ರೂ ಆಗತ್ತಾ? ಆಗಲ್ಲ. ಅಲ್ಲಿಗೆ ನಮಗೆ ಎಸ್ ಇಲ್ಲಿ ಪ್ಲೇಸ್ ಅಲ್ಲ ಅಂತ ಗೊತ್ತಾಯಿತು, ಎಸ್ನ ಪ್ಲೇಸ್ ಅದಲ್ಲ ಅಂತ ಗೊತ್ತಾಯಿತು. ನಮ್ಗೆ ಇನ್ನೊಂದು ಎಸ್ನ ಪ್ಲೇಸ್ ನಮಗೆ ಇಲ್ಲಿ ಚಾನ್ಸಸ್ ಇತ್ತೇನಪ್ಪ ಅಂದರೆ ಎಸ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ಬೋದಿತ್ತು, ಎಸ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ಬೋದಿತ್ತಲ್ವಾ? ಎಸ್ನ ನಾನು ಇಲ್ಲಿ ಪ್ಲೇಸ್ ಮಾಡಿದರೆ ಇಮಿಡಿಯೇಟ್ ನೈಬರ್ ಯಾರು ಬರ್ತಿದ್ರು? ಆರ್ ಬರ್ತಾಯಿದ್ರು. ನೆಕ್ಸ್ಟ್ ಇವಾಗ ನೋಡಿ ಟೀನ ನಾನು ಇಲ್ಲಿ ಪ್ಲೇಸ್ ಮಾಡಿದ್ರೆ 1% ಬಿಟ್ಟು ಯುನ ಇಲ್ಲಿ ಪ್ಲೇಸ್ ಮಾಡಬೇಕು. ಬಟ್ ಆಲ್ರೆಡಿ ಇಲ್ಲಿ ಎಸ್ ಇದ್ದಾನೆ, ಟಿ ಇಲ್ಲಿ ಪ್ಲೇಸ್ ಮಾಡಿದ್ರೆ ಯು ಇಲ್ಲಿ ಪ್ಲೇಸ್ ಮಾಡಬೇಕು, ಆಲ್ರೆಡಿ ಪಿ ಇದ್ದಾನೆ, ಟೀನ ಇಲ್ಲಿ ಪ್ಲೇಸ್ ಮಾಡಿದ್ರೆ ಯುನ ಇಲ್ಲಿ ಪ್ಲೇಸ್ ಮಾಡಬೇಕು, ಆಲ್ರೆಡಿ ಕ್ಯೂ ಇದ್ದಾನೆ. ಸೊ ಎಲ್ಲೂ ಕೂಡ ಪಾಸಿಬಿಲಿಟಿ ಟೂ ಅಲ್ಲಿ ನನ್ನ ಕಂಡೀಷನ್ಸ್ ಕೂಡ ಸ್ಯಾಟಿಸ್ಫೈ ಆಗಲ್ಲ. ಸೊ ಪಾಸಿಬಿಲಿಟಿ ಟೂ ನನಗೆ ರಾಂಗ್ ಆಗ್ತಾ ಇದೆ. ಸೊ ಪಾಸಿಬಿಲಿಟಿ ಒನ್ನಲ್ಲೇ ನನ್ನ ಆನ್ಸರು ಎಲ್ಲದು ಕೂಡ ಸಿಕ್ತು. ಬಟ್ ನಾವು ಯಾವ ರೀತಿ ಪಾಸಿಬಿಲಿಟೀಸ್ ಅಥವಾ ನಮ್ಮ ಕಂಡೀಷನ್ಸ್ ಯಾವ ರೀತಿ ಫಾಲ್ಸ್ ಆಗ್ತಾ ಬರುತ್ತೆ ಅನ್ನೋ ಒಂದು ಕ್ರಾಸ್ ವೆರಿಫೈ ಮಾಡೋದ್ರಿಂದ ಮಾಡೋದಕ್ಕೋಸ್ಕರ ಒಂದು ಕಂಡೀಷನ್ಸನ್ನು ನೆಕ್ಸ್ಟ್ ಪಾಸಿಬಿಲಿಟಿ ಟೂನ ಕೂಡ ನಾವು ಇಲ್ಲಿ ಚೆಕ್ ಮಾಡ್ತಾ ಬಂದ್ವಿ. ಓಕೆ, ಹಾಗಿದ್ಮೇಲೆ ಓಕೆ ಒಂದು ನಿಮಿಷ. ಹಾಂ, ಆಗಿದ್ಮೇಲೆ ಕ್ವಶನ್ಸ್ ಇದ್ರ ಬೇಸ್ ಮೇಲೆ ಇರ್ತಕ್ಕಂಥ ಕ್ವಶನ್ಸ್ ಕಡಿಮೆ ಹೋಗೋದಾದರೆ ಕ್ವಶನ್ಸ್ ತುಂಬಾ ಸಿಂಪಲ್ ಲೆವೆಲ್ ಕ್ವಶನ್ಸ್ ಇರುತ್ತೆ. ಕ್ವಶನ್ಸನ್ನು ನೋಡ್ತಾ ಬರೋಣ. ಹೂ ವಾಸ್ ಸೀಟೆಡ್ ಸೆಕೆಂಡ್ ಟು ದ ರೈಟ್ ಆಫ್ ವಿ. ಯಾರು? ಆರ್ ಅಲ್ವಾ? ವಿ ಇಲ್ಲದಾನೆ ಅಂದಮೇಲೆ ಫಸ್ಟ್ ಸೆಕೆಂಡ್ ಟು ದ ರೈಟ್ ಯಾರಿದ್ದಾರೆ? ಆಪ್ಷನ್ ಬಿ, ದಟ್ ಈಸ್ ಆರ್. ನೆಕ್ಸ್ಟ್ ನೋಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ಇರ್ತಿದೆ, ಹೇಳ್ಬೋದಲ್ವಾ? ಓಕೆ, ಹೌ ಮೆನಿ ಪರ್ಸನ್ಸ್ ವರ್ ಸೀಟೆಡ್ ಬಿಟ್ವೀನ್ ಆರ್ ಆ್ಯಂಡ್ ಟಿ ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಟಿ? ಹೇಳ್ಬೋದಾ? ಆರ್ ಇಲ್ಲಿದ್ದಾನೆ, ಟಿ ಇಲ್ಲಿದ್ದಾನೆ. ರೈಟ್ ಆಫ್ ಟಿ ಅಂತ ಹೇಳ್ತೇನೆ, ದಟ್ ಈಸ್ ವಿ ಆ್ಯಂಡ್ ಪಿ, ದಟ್ ಈಸ್ 2% ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇರ್ತಿದೆ, ಹೂ ವಾಸ್ ಸೀಟೆಡ್
adjacent to W. ಯಾರು ಯಾರು W adjacent ಯಾರು ಇದ್ದಾರೆ? ಯು ಮತ್ತು ಎಸ್ ಅಲ್ವಾ? ದಟ್ ಈಸ್ ಆಪ್ಷನ್ ಸಿ, ಯು ಆ್ಯಂಡ್ ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ವರ್ ಇನ್ ಎ ಸರ್ಟೇನ್ ಗ್ರೂಪ್, ವಿಚ್ ಆಫ್ ದ ಫಾಲೋಯಿಂಗ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದಟ್ ಗ್ರೂಪ್. ಅಂದರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ನಾಲ್ಕು ಒಂದು ಗ್ರೂಪಿಗೆ ಬಿಲಾಂಗ್ ಆಗಿದೆ ಅಂತೆ, ಒಂದು ಯಾವುದೋ ಆಡ್ ಒನ್ ಇದೆ ಅಂತೆ, ಅದು ಯಾವುದು ಅಂತ ಕೇಳ್ತೇನೆ. ಓಕೆನಾ? ಕ್ಯೂ ಆ್ಯಂಡ್ ಯು, ಕ್ಯೂ ಆ್ಯಂಡ್ ಯು ಇಮಿಡಿಯೇಟ್ ನೈಬರ್ಸಾ? ಹೌದು, ಇಮಿಡಿಯೇಟ್ ನೈಬರ್ಸ್. ವಿ ಆ್ಯಂಡ್ ಟಿ, ದೇವರ್ ಆಲ್ಸೋ ಇಮಿಡಿಯೇಟ್ ನೈಬರ್ಸ್. ನೆಕ್ಸ್ಟ್ ಡಬ್ಲ್ಯೂ ಆ್ಯಂಡ್ ಎಸ್, ದೇವರ್ ಆಲ್ಸೋ ಇಮಿಡಿಯೇಟ್ ನೈಬರ್ಸ್. ಪಿ ಆ್ಯಂಡ್ ಆರ್, ದೇವರ್ ಆಲ್ಸೋ ಇಮಿಡಿಯೇಟ್ ನೈಬರ್ಸ್. ಲಾಸ್ಟ್ ಪರ್ಸನ್ ಯಾರು? ದಟ್ ಈಸ್ ಆಪ್ಷನ್ ಟಿ, ಸಾರಿ ಆಪ್ಷನ್ ಇ, ಟಿ ಆ್ಯಂಡ್ ಕ್ಯೂ. ಅಲ್ಲಿಗೆ ಟಿ ಆ್ಯಂಡ್ ಕ್ಯೂ ಕೂಡ ಇಮಿಡಿಯೇಟ್ ನೈಬರ್ಸ್ ಇದಾರಲ್ವಾ? ಇನ್ನೊಂದು ಸರ್ತಿ ಕ್ರಾಸ್ ವೆರಿಫೈ ಮಾಡ್ತಾ ಬರೋಣ. ಚೆಕ್ ಮಾಡೋದಾದರೆ ನೋಡೋಣ, ಕ್ಯೂ ಆ್ಯಂಡ್ ಯು, ಕ್ಯೂ ಆ್ಯಂಡ್ ಯು, ಓಕೆ, ಇಮಿಡಿಯೇಟ್ ನೈಬರ್ಸ್ ಇದ್ದಾರೆ. ವಿ ಆ್ಯಂಡ್ ಟಿ ಕೂಡ ಇಮಿಡಿಯೇಟ್ ನೈಬರ್ಸ್ ಇದ್ದಾರೆ. ಡಬ್ಲ್ಯೂ ಆ್ಯಂಡ್ ಎಸ್ ಕೂಡ ಇಮಿಡಿಯೇಟ್ ನೈಬರ್ಸ್ ಇದ್ದಾರೆ. ಪಿ ಆ್ಯಂಡ್ ಆರ್ ಕೂಡ ಇಮಿಡಿಯೇಟ್ ನೈಬರ್ಸ್ ಇದ್ದಾರೆ. ಕ್ಯೂ ಮತ್ತು ಟಿ ಎಲ್ಲ ಕೂಡ ಇಮಿಡಿಯೇಟ್ ನೈಬರ್ಸ್ ಇದ್ದಾರೆ. ಇನ್ನೊಂದು ಚೆಕ್ ಮಾಡ್ಬೋದು ಏನಪ್ಪ ಅಂದರೆ, ಯುನ ಇಮಿಡಿಯೇಟ್ ರೈಟ್, ಯುನ ಇಮಿಡಿಯೇಟ್ ರೈಟು ಕ್ಯೂ ಇದ್ದಾನೆ. ಅದೇ ರೀತಿ ಟಿನ ಇಮಿಡಿಯೇಟ್ ರೈಟು ವಿ ಇದ್ದಾನೆ. ಅದೇ ರೀತಿ ಎಸ್ನ ಇಮಿಡಿಯೇಟ್ ರೈಟು ಡಬ್ಲ್ಯೂ ಇದ್ದಾನೆ. ಅದೇ ರೀತಿ ಆರ್ನ ಇಮಿಡಿಯೇಟ್ ರೈಟು, ಹಾಂ ಇಲ್ಲಿ ನೋಡಿ, ಆರ್ನ ಇಮಿಡಿಯೇಟ್ ರೈಟ್ ಯಾರಿರಬೇಕಾಗತ್ತೆ? ಪಿ ಇರಬೇಕಾಗತ್ತೆ. ಯಾರಿರಬೇಕು? ಎಸ್ ಇರಬೇಕು. ಬಟ್ ಇಲ್ಲ ಯಾರಿದ್ದಾರೆ? ದಟ್ ಈಸ್ ಪಿ ಇದ್ದಾನೆ. ಸೊ ಆಪ್ಷನ್ ಡಿ. ನೆಕ್ಸ್ಟ್ ನೋಡ್ತಾ ಬರೋಣ, ಕ್ಯೂನ ಇಮಿಡಿಯೇಟ್ ರೈಟ್ ಯಾರಿರ್ತಾರೆ? ಟಿ ಇದ್ದಾನೆ. ಹೌದಲ್ವಾ? ಎಲ್ಲದು ಕೂಡ ಇಮಿಡಿಯೇಟ್ ರೈಟ್ ಇದೆ, ಬಟ್ ಎಕ್ಸೆಪ್ಟ್ ಡಿ. ಇಲ್ಲೇನಾಗ್ತಾ ಇದೆ? ಆಪ್ಷನ್ ಡಿ, ಪಿ ಇಮಿಡಿಯೇಟ್ ಲೆಫ್ಟ್ ಇದ್ದಾನೆ. ಯಾರನ್ನ ಇಮಿಡಿಯೇಟ್ ಲೆಫ್ಟ್ ಯಾರಿದ್ದಾನೆ? ಪಿ ಇದ್ದಾನೆ. ಬಟ್ ನಮಗೇನು ಬೇಕಿತ್ತು? ಎಲ್ಲದೂ ಕೂಡ ಇಮಿಡಿಯೇಟ್ ರೈಟ್ ಇದೆ. ಯುನ ಇಮಿಡಿಯೇಟ್ ರೈಟು ಕ್ಯೂ, ಅದೇ ರೀತಿ ಟಿನ ಇಮಿಡಿಯೇಟ್ ರೈಟು ವಿ, ಎಸ್ನ ಇಮಿಡಿಯೇಟ್ ರೈಟು ಡಬ್ಲ್ಯೂ, ಕ್ಯೂನ ಇಮಿಡಿಯೇಟ್ ರೈಟು ಟಿ ಇತ್ತು. ಬಟ್ ಇಲ್ಲಿ ಮಾತ್ರ ಆರ್ನ ಇಮಿಡಿಯೇಟ್ ರೈಟ್ ಯಾರಿರಬೇಕಿತ್ತು? ಎಸ್ ಇರಬೇಕಿತ್ತು. ಇಲ್ಲ, ಆಲ್ರೆಡಿ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಪಿ ಕೊಟ್ಟಿಯಾನೆ. ಅಲ್ಲಿಗೆ ನನ್ನ ಆನ್ಸರು ಆಪ್ಷನ್ ಡಿ, ದಟ್ ಈಸ್ ಪಿ ಆ್ಯಂಡ್ ಆರ್. ಓಕೆನಾ? ಈ ರೀತಿಯಾದಂಥ ಕನ್ಫ್ಯೂಷನ್ ಆಗಲಿ ಅಂತಲೇ, ಯಾಕಂದರೆ ಅರೇಂಜ್ಮೆಂಟ್ ತುಂಬಾ ಈಸಿ ಇತ್ತಲ್ವಾ, ಕ್ವಶನ್ಸಲ್ಲಿ ಈ ರೀತಿ ಕನ್ಫ್ಯೂಷನ್ ಆಗಲಿ ಅಂತಲೂ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಮಿಡಿಯೇಟ್ ನೈಬರ್ಸೇ ಕೊಡಬೇಕಂತೇನಿಲ್ಲ. ನಾವು ಫಸ್ಟ್ ಸಾಲ್ವ್ ಮಾಡ್ತಾ ಇಮಿಡಿಯೇಟ್ ನೈಬರ್ಸ್ ಇದೆ ಅಂತ ಇದೇನೋ ಅಂತೇಳಿ ಪ್ಯಾಟರ್ನ ಚೆಕ್ ಮಾಡ್ತಾ ಬಂದಿದ್ವಿ. ನೆಕ್ಸ್ಟ್ ಅದನ್ನು ಮತ್ತೆ ಕ್ರಾಸ್ ವೆರಿಫೈ ಮಾಡ್ತಾ ಬಂದ ಗೊತ್ತಾಯಿತು, ರೈಟ್ ಲೆಫ್ಟ್ ಇದೆ ಅಂತೇಳಿ. ಸೊ ಆಪ್ಷನ್ ಡಿ, ದಟ್ ಈಸ್ ಪಿ ಆ್ಯಂಡ್ ಆರ್, ನನ್ನ ಆನ್ಸರ್ ಆಗ್ತಾ ಬರುತ್ತೆ. ಓಕೆನಾ? ಐ ಹೋಪ್ ಎಲ್ಲರಿಗೂ ಅರ್ಥ ಆಯಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಇದೆಯಾ ನೋಡೋಣ, ಚೆಕ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಇನ್ನೊಂದಿದೆ. ಈ ರೀತಿಯಾದ ಕ್ವಶನ್ಸು ಕೂಡ ನಿಮಗೆ ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ಸ್ ಆಗಿರುತ್ತೆ, ಬಟ್ ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಇದೇನು ಮ್ಯಾಟರ್ಸ್ ಆಗ್ತಾ ಬರಲ್ಲ. ಓಕೆನಾ? ಪ್ರಿಲಿಮ್ಸಲ್ಲಿ ನಮಗೆ ನಮ್ಮ ಸ್ಪೀಡ್ ಮತ್ತು ಅಕ್ಯುರೇಸಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಏನು ಹೇಳ್ತೇನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳ್ತೇನೆ. ಕೊಟ್ಟಿರೋ ಸ್ಟೇಟ್ಮೆಂಟ್ಸಲ್ಲಿ ಯಾವುದೋ ಎರಡು ಅಥವಾ ಒಂದು ಅಥವಾ ಯಾವುದು ಅಲ್ವೋ, ಯಾವುದೊಂದು ಸ್ಟೇಟ್ಮೆಂಟ್ಸ್ಗಳು ಟ್ರೂ ಇದೆ ಅಂತ ಅದು ಯಾವುದು ಅಂತ ಕೇಳ್ತೇನೆ. ನೆಕ್ಸ್ಟ್ ನೋಡ್ತಾ ಬರೋಣ, ಟಿ ವಾಸ್ ಸಿಟೆಡ್ ಸೆಕೆಂಡ್ ಟು ದ ರೈಟ್ ಆಫ್ ಪಿ, ಪಿನ ಸೆಕೆಂಡ್ ಟು ದ ರೈಟು ಟಿ ಬರಬೇಕಂತ ಇಲ್ಲಿ ಆಲ್ರೆಡಿ ಇದ್ದಾನೆ, ಎಸ್ ಇದ್ದಾನೆ ಅಲ್ವಾ? ಅಲ್ಲಿಗೆ ಈ ಪಾಸಿಬಲ್ ಈಕೊಂದು ಸ್ಟೇಟ್ಮೆಂಟು ಅಲ್ಲ. ನೆಕ್ಸ್ಟ್, ಟೂ ಪರ್ಸನ್ಸ್ ವರ್ ಸಿಟ್ ಬಿಟ್ವೀನ್ ವಿ ಆ್ಯಂಡ್ ಯು, ಹೌದು, ವೆನ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ವಿ, ಹೌದಲ್ವಾ? ಲೆಫ್ಟ್ ಆಫ್ ವಿಯಿಂದ ಕೌಂಟರ್ ಮಾಡಿದಾಗ ಟೂ ಪರ್ಸನ್ಸ್ ಇದ್ದಾರೆ, ಅದು ಯಾರಂದರೆ ಟಿ ಮತ್ತು ಕ್ಯೂ. ಓಕೆ, ಅಲ್ಲಿಗೆ ಇದಾಗತ್ತೆ. ನೆಕ್ಸ್ಟ್ ನೋಡ್ತಾ ಬರೋಣ, ಸ್ಟೇಟ್ಮೆಂಟ್ ಬಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ನೋಡ್ತಾ ಬರೋಣ, ಪಿ ವಾಸ್ ಸಿಟೆಡ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್, ಎಸ್ನ ಸೆಕೆಂಡ್ ಟು ದ ರೈಟ್ ಯು ಇದ್ದಾನೆ, ಬಟ್ ಇಲ್ಲ ಇದ್ದಾರೆ. ಇಲ್ಲಿ ಹೇಳ್ತಿರೋದೇನು? ಪಿ ಅಂತ ಹೇಳ್ತೇನೆ. ಸೊ ಪಿ ಏನಿದೆ, ಸೆಕೆಂಡ್ ಟು ದ ಲೆಫ್ಟ್ ಇದ್ದಾನೆ. ಅಲ್ಲಿಗೆ ಸ್ಟೇಟ್ಮೆಂಟ್ ಏನೂ ಆಗಲ್ಲ, ಸ್ಟೇಟ್ಮೆಂಟ್ ಸಿನೂ ಆಗಲ್ಲ. ದಟ್ ಈಸ್ ಓನ್ಲಿ ಆಪ್ಷನ್ ಬಿ, ಸ್ಟೇಟ್ಮೆಂಟ್ ಬಿ, ದಟ್ ಈಸ್ ಆಪ್ಷನ್ ಸಿ. ಹೌದಲ್ವಾ? ಅರ್ಥ ಆಯ್ತಾ? ಈ ರೀತಿಯಾದಂಥ ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ಸ್ ಕೂಡ ನಿಮಗೆ ಕೊಡ್ತಾ ಬರ್ತೇನೆ. ಯಾಕಪ್ಪ ಅಂದರೆ ಅರೇಂಜ್ಮೆಂಟ್ ತುಂಬಾ ಈಸಿ ಇತ್ತು. ಯಾರು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿರ್ತಿರೋ ವಿತಿನ್ ಒನ್ ಮಿನಿಟಲ್ಲಿ ಅಥವಾ 40 ಸೆಕೆಂಡ್ಸಲ್ಲೇ ಅರೇಂಜ್ಮೆಂಟನ್ನು ಮಾಡ್ತಕ್ಕಂಥ ಎಬಿಲಿಟಿ ಬಂದಿರುತ್ತೆ ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ. ಓಕೆನಾ? ಈ ರೀತಿಯಾದಂಥ ಕ್ವಶನ್ಸನ್ನು ಕೂಡ ನೋಡೋ ಚಾನ್ಸಸ್ ನಮಗೆ ಸಿಗ್ತಾ ಹೋಗುತ್ತೆ ಕ್ಲರಿಕಲ್ ಎಕ್ಸಾಮ್ಸಲ್ಲೂ ಕೂಡ. ಓಕೆ, ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಅದೇ ಸೆಟ್ ನಂಬರ್ 3 ನಾವು ಕಂಟಿನ್ಯೂ ಮಾಡ್ತಾ ಬರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.